ಇನ್ನು ನೇಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ತಾ ಇದೆ. ಮೈಸೂರಿನಲ್ಲಿ ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ, ಮಾಡಲಿ. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಗಂಭೀರವಾಗಿ ಇದ್ದೇನೆ. ವೈಯಕ್ತಿಕ ಕಾರಣಕ್ಕೆ ಕೊಲೆಯಾಗಿದೆ, ನಾನು ಇದನ್ನು ಖಂಡಿಸ್ತೇನೆ. ಆದರೆ ಬಿಜೆಪಿಯವರು ಇದನ್ನು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಈಗ ರಾಜ್ಯಾದ್ಯಂತ ಪ್ರತಿಭಟನೆಗೆ ತಿರುಗ್ತಾ ಇದೆ. ನೇಹ ಕೊಲೆ ಪ್ರಕರಣವನ್ನು ಬಿಜೆಪಿಯವರು ಲಾಭ ಪಡ್ಕೊಳ್ಳೋದಕ್ಕೆ ಪ್ರತಿಭಟನೆಗಳನ್ನು ಮಾಡಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ವೈಯಕ್ತಿಕ ವಿಚಾರಕ್ಕೆ ಆಗಿರುವಂತಹ ಕೊಲೆ, ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸುವಂತಹ ಹುನ್ನಾರ ಈಗ ಬಿಜೆಪಿಯಿಂದ ನಡೀತಾ ಇದೆ. ನಾನು ಈ ಬಗ್ಗೆ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ. ಬಿಜೆಪಿಯವರು ಈ ರೀತಿ ಮಾಡೋದನ್ನು ನಾನು ಖಂಡಿಸ್ತೇನೆ. ಬಟ್ ಕೊಲೆ ಆಗಬಾರ್ದಾಗಿತ್ತು, ಈ ರೀತಿ ಕೊಲೆ ಆಗಿರೋದು ಕೂಡ ನಾನು ಖಂಡಿಸ್ತೇನೆ. ಆ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಬೇಕೋ ಆ ಕ್ರಮವನ್ನು ಈಗಾಗಲೇ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತೆ. ಆದರೆ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರುವಂಥ ಬಿಜೆಪಿಯ ನಡೆ ಖಂಡನೀಯ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಕಿಡಿ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು, ಅದರ ಜೊತೆಗೆ ಬಿಜೆಪಿಯವರೇ ಇದನ್ನು ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ ನಾನು ಗಂಭೀರವಾಗಿದ್ದೀನಿ. ನೇಹ ಕೊಲೆ ಪ್ರಕರಣವನ್ನು ರಾಜಕೀಯಗೊಳಿಸ್ತಕ್ಕಂಥ ಬಿಜೆಪಿ ನಾಯಕರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೂ ಸಿದ್ಧ ಅಂತ ಸಿಎಂ ಸಿದ್ದರಾಮಯ್ಯನವರು ಕಿಡಿ ನುಡಿಗಳನ್ನಾಡಿದ್ದಾರೆ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು, ಕಾನೂನು ಸುವ್ಯವಸ್ಥೆ ವಿಚಾರ ಅಂತ ಬಂದಾಗ ನಾನು ಗಂಭೀರವಾಗಿರುತ್ತೇನೆ. ನೇಹ ಕೊಲೆ ಪ್ರಕರಣವನ್ನು ನಾನು ಕೂಡ ಖಂಡಿಸ್ತೇನೆ. ಕೊಲೆ ಆಗಬಾರ್ದಾಗಿತ್ತು, ಕೊಲೆ ಆಗಿದೆ. ಕಾನೂನು ಸುವ್ಯವಸ್ಥೆಯನ್ನು ಈಗ ಹದಗೆಟ್ಟಿದೆ. ಆ ಕಾನೂನು ಸುವ್ಯವಸ್ಥೆಯನ್ನು ಈಗ ಬಿಜೆಪಿಯವರು ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರ ಈ ನಡೆ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ರೀತಿ ಮಾಡ್ತಾ ಇದೆ. ಈ ವಿಚಾರದಲ್ಲಿ ನಾನು ಗಂಭೀರವಾಗಿದ್ದೀನಿ. ಯಾರೇ ಈ ಘಟನೆಯಲ್ಲಿ ರಾಜಕೀಯಗೊಳಿಸೋಕೆ ಹೋದರೆ ಅದನ್ನು ನಾನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ನಡೆಗೆ ತೀವ್ರ ತಿರುಗೇಟನ್ನು ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಏನು ಕ್ರಮ ತೆಗೆದುಕೊಳ್ಳಬೇಕೋ ಆ ಕ್ರಮ ಕಾನೂನಾತ್ಮಕವಾಗಿ ನಾವು ತೆಗೆದುಕೊಳ್ತೀವಿ. ಕಾನೂನು ಇದೆ ಈ ಬಗ್ಗೆ ಚರಿಗೆಯನ್ನು ತೆಗೆದುಕೊಳ್ಳೋದಕ್ಕೆ. ಇದನ್ನು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಳಸ್ಕೊಳ್ಳುವಂಥದ್ದು ಸರಿಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಇದೀಗ ಮೈಸೂರಿನಲ್ಲಿ ಮಾತನಾಡಬೇಕಾದರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪರವಾದಂಥ ಇಂಡಿಯಾ ಪರವಾದಂಥ ವಾತಾವರಣ ಇದೆ. ನಿನ್ನೆ ಕರ್ನಾಟಕ ಸರ್ಕಾರ ಚೊಂಬು ಅಡ್ವರ್ಟೈಸ್ಮೆಂಟ್ ಕೊಟ್ಟಿತ್ತು, ಖಾಲಿ ಚಂದಿನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿತ್ತು ಸರ್. ಈಗ ಈ ಅಡ್ವರ್ಟೈಸ್ಮೆಂಟನ್ನೇ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರೋದ್ರ ಚೆಂಬನ್ ಸಿಂಬಲ್ ಅದು ಅನ್ನೋ ರೀತಿಯಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ರು. ಯಾರು ಬಿಜೆಪಿ ಅವರು?